ಸಾಲ ಬೇಗ ಬೇಗ ಮಾವಿನಕಾಯಿ ನಾ ತೊಳೆದ್ಬಿಟ್ಟು ಕಟ್ ಮಾಡಣ ಕಣೆ ಹೂ ಅಕ್ಕ ನೀನು ಏನೇನ್ ಮಾಡ್ಬೇಕಂತ ನನಗೆಲ್ಲ ಹೇಳಕ್ಕ ನಾನೆಲ್ಲ ಸಹಾಯ ಮಾಡ್ತೀನಿ ಮಾವಿನಕಾಯಿ ತೊಳೆಯೋದು ಕಟ್ ಮಾಡೋದು ಅದೆಲ್ಲ ನಾನು ಮಾಡ್ತೀನಿ ನನಗೆ ಇನ್ನಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಹಾಕಕ್ಕೆ ಬರಲ್ಲ ನೀನು ಏನೇನ ಉಪ್ಪಿನಕಾಯಿ ಹಾಕತಿ ಖಾರದ ಪುಡಿ ಮಸಾಲ ಅದೆಲ್ಲ ರೆಡಿ ಮಾಡ್ಕತಿಯಲ್ಲ ಅವನ್ನೆಲ್ಲ ಹುರ್ಕೊಂಡು ಅವನ್ನೆಲ್ಲನ ನೀನು ಕೈಯಾಗೆ ಕುಟ್ಟಿ ಇದನ್ನ ಮಾಡ್ತೀಯಲ್ಲಕ್ಕ ಹಂಗೆ ಎಲ್ಲನ ಕುಟ್ಟಿ ಪುಡಿ ಮಾಡ್ಕೊ ಹೋಗು ನಾನೆಲ್ಲ ನಾ ಇದೆಲ್ಲ ರೆಡಿ ಮಾಡ್ತೀನಿ ಹ್ಞೂ ನಾನೆಲ್ಲ ಹುರಿದು ಕುಟ್ಟಿ ಪುಡಿ ಮಾಡ್ಕೊಂಡು ಇಕ್ಕೊಂಡಿದ್ದೀನಿ ಹ್ಞೂ ಎಲ್ಲ ಹುರಿದು ಚೆನ್ನಾಗಿ ಇಷ್ಟ ಅದ್ವಾಗ ಹುರಿದು ಕುಟ್ಟಿ ಪುಡಿ ನಿನ್ ಗೊತ್ತೇನು ನಾನೇನು ಮಿಕ್ಸಿಗೂ ಹಾಕಿಲ್ಲ ಕೈಯಾಗೆ ಎಲ್ಲ ಕುಟ್ಟಿ ಪುಡಿ ಮಾಡಿದ್ನಿ ಅಕ್ಕಿ ತಗೊಂಡು ಒಳ್ಕೊಳ್ಳೋಕೆ ಹಾಕಿ ಹ್ಞೂ ಎಲ್ಲ ಕುಟ್ಟಿ ಪುಡಿ ಮಾಡಿದ್ನಿ ಹಂಗೆ ಮಾಡಿದ್ರೇ ರುಚಿ ಚೆನ್ನಾಗಿರೋದು ಸ್ಮೆಲ್ಲು ಎಷ್ಟು ಚೆನ್ನಾಗಿರೋದು ಗೊತ್ತೇನು ಈ ಮಿಕ್ಸಿಗೆ ಈ ಗ್ರೈಂಡ್ರಿಗೆಲ್ಲ ಹಾಕಿದರೆ ಒಳ್ಳೆ ಬಿಸಿ ಹೆಂಗೆ ಒಂಥರ ಆಗ್ತೈತಿ ಅಷ್ಟೊಂದು ರುಚಿಯಾಗಿರಲ್ಲ ಅಂತೇಳಿ ಕೈಯಾಗೆ ಎಲ್ಲ ಕುಟ್ಟಿ ಮಾಡಿ ಇಟ್ಕೊಂಡಿದ್ನಿ ಅದಕ್ಕೆ ಇವಾಗ ಇವನ್ನೆಲ್ಲ ತೊಳೆದು ಉಪ್ಪಿನಕಾಯಿ ಹೋಯ್ಕೋಬೇಕು ಆತಕ ಇವನ್ನೆಲ್ಲ ತೊಳೆದು ಕಟ್ ಮಾಡ್ಕೊಡ್ತೀನಿ ನೀನ್ ಅದ್ ಹೆಂಗ್ ಹೆಂಗೆ ಎಲ್ಲ ನಾ ಏನ್ ಮಾಡ್ತೀರಾ ಇಬ್ರು ಅಕ್ಕ ತಂಗಿಯರು ಸೇರ್ಕೊಂಡು ಅದೇ ರೀ ಉಪ್ಪಿನಕಾಯಿ ಬಿಸ್ನೆಸ್ ಮಾಡೋಣ ಅಂತ ಶುರು ಮಾಡಿದೀನಿ ಎಲ್ಲೆಲ್ಲ ಆಟೋ ಬಂದವೆ ಅದಕ್ಕೇನೆ ಉಪ್ಪಿನಕಾಯಿ ಹಾಕಿ ಮಾರಣ ಅಂತ ಇದೀವಿ ಕಣ್ರಿ ಹ್ಮ್ ಉಪ್ಪಿನಕಾಯಿ ಬಿಸ್ನೆಸ್ ಮಾಡ್ತೀರಾ ಹೂವ ಕಟ್ತೀರಾ ಏನೇನೋ ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ದೀರಮ್ಮ ನನ್ಗೆ ಹುಷಾರ್ ಇಲ್ದಂಗೆ ಆಗೈತೆ ಆಪ್ರೇಷನ್ ಆಗೈತೆ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ನೀವೇ ಎಲ್ಲ ಡಿಸೈಡ್ ಮಾಡ್ಕೊಂಡು ಆವಾಗೇನೆ ನೀವೇ ಎಲ್ಲ ನಾ ಉಪ್ಪಿನಕಾಯಿ ಬಿಸ್ನೆಸ್ ಅಂತೆ ಅದು ಇದು ಎಲ್ಲ ಮಾಡ್ಕೊಂಡು ನೀವೇ ದುಡಿಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರಿ ಅಲ್ವೇನ್ರಿ ಏನ್ರಿ ಮಾತಾಡ್ತಿದ್ದೀರಾ ನಿಮ್ಮ ಕೈಲಿ ಆಗಲ್ಲ ನಿಮಗೆ ದುಡಿಯೋ ಶಕ್ತಿ ಇಲ್ಲ ಅಂತ ನಾವೇನು ದುಡಿಯೋಕ್ಕೆ ಮುಂದೆ ಬಿದ್ದಿಲ್ಲ ಕಣ್ರಿ ನಿಮಗೂ ಏನಾದರೂ ಒಂದು ಸ್ವಲ್ಪ ಸಹಾಯ ಆಗಲಿ ಅಂತ ನಾವಿಂಥ ಕೆಲಸ ಮಾಡ್ತಿದ್ದೀವಿ ಅಷ್ಟೇ ಆಗಲಿ ನಿಮ್ಗೆ ಹುಷಾರಿಲ್ಲದ ತಕ್ಷಣ ನಿಮ್ಮ ಕೈಲಿ ಆಗಲ್ಲ ಹೇಳಿ ನಾವೇನು ಡಿಸೈಡ್ ಮಾಡಿಲ್ಲ ಕಣ್ರಿ ಯಾಕ್ರಿ ಇಂಥ ಮಾತಾಡಿ ನಮ್ಮ ಮನ್ಸು ನೋಯಿಸ್ತೀರಾ ಹೌದ್ರಿ ನಾವೇನು ನಿಮ್ಗೆ ಹುಷಾರಿಲ್ಲ ಅಂತ ಹೇಳಿ ನಿಮ್ಮ ಕೈಲಾಗಲ್ಲ ಹೇಳಿ ನಿಮಗೆ ಬೆಲೆ ಕೊಡಬಾರ್ದು ಅಂತ ನಾವು ಹಿಂಗೆಲ್ಲ ಮಾಡ್ತಿಲ್ಲ ಕಣ್ರಿ ಮಕ್ಕಳು ಯು ಸಿ ಮುಗೀತು ಇವಾಗ ನೀಟು ಜೆ ಡಬಲಿಗೆ ಓದ್ಕೊಂಬ್ತಾವೆ ಅದು ಎಕ್ಸಾಮ್ ಮುಗ್ದು ರಿಸಲ್ಟ್ ಬಂದರೆ ಮೂವರನ್ನೂ ಸೇರಿಸ್ಬೇಕು ಆವಾಗ ಯಾವುದಕ್ಕೂ ತೊಂದರೆ ಆಗಬಾರ್ದು ದುಡ್ಡಿಲ್ಲ ಅಂತ ಯಾರು ಎಜುಕೇಷನು ನಿಲ್ಲಬಾರ್ದು ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡು ಏನು ಹೇಳು ನೀವೊಬ್ಬರು ದುಡಿದ್ರೆ ಇಷ್ಟೊಂದು ಜನ ಕೂತ್ಕೊಂಡು ತಿಂದರೆ ಏನಾಗುತ್ತೆ ನೀವೊಬ್ಬರೇ ದುಡಿಬೇಕು ಅತ್ತೆ ದುಡ್ದಂಗೆ ಅದಕ್ಕೆನೆ ನಮ್ಮ ನಾವು ಕೂತ್ಕೊಂಡು ಏನು ಮಾಡ್ತೀವಿ ಬರೀ ಅವ್ರ ಮನೆ ಇವ್ರ ಮನೆ ಸಂಡ್ರ ವಿಚಾರ ಅಂತ ಹೇಳಿ ಮಾತಾಡ್ಕೊಂತಿರ್ತೀವಿ ಅದನ್ನು ಅವಾಯ್ಡ್ ಮಾಡಿ ನಾವು ಏನಾದರೂ ನಮ್ಮಲ್ಲಿರೋ ಟ್ಯಾಲೆಂಟ್ನ ತೋರಿಸಿ ಹ್ಞೂ ಏನಾದರೂ ಈ ತರ ಅಕ್ಕಿ ಉಪ್ಪಿನಕಾಯಿ ಹೋಯ್ತಾಳೆ ಅಕ್ಕಿ ಉಪ್ಪಿನಕಾಯಿ ಒಯ್ಯೋದ್ರಿಂದ ನನಗೂ ಕೆಲಸ ಸಿಗುತ್ತೆ ಏನಾದರೂ ಇವನ್ನೆಲ್ಲ ಹಚ್ಕೊಡೋದು ಅಕ್ಕಂಗೆ ತೊಳ್ಕೊಡೋದು ಉಪ್ಪಿನಕಾಯಿ ಎಲ್ಲ ತುಂಬಿಕೋದು ಪ್ಯಾಕ್ ಮಾಡೋದು ಅವೆಲ್ಲ ನಾನು ಮಾಡ್ತೀನಿ ಅಕ್ಕ ಉಪ್ಪಿನಕಾಯಿ ಹೋಯ್ತಾಳೆ ಅದಕ್ಕೆ ಅಲ್ವೇನ್ರಿ ನಾವು ಮಾಡ್ತಿರೋದು ಅದನ್ನು ಬಿಟ್ಟು ನಿಮಗೆ ಬೆಲೆ ಕೊಡಬಾರ್ದು ನಿಮಗೆ ಕೈಲಾಗಲ್ಲ ಅಂತ ನಾವೇನ್ ಡಿಸೈಡ್ ಮಾಡಿ ಮಾಡಿದೆ ಮಾಡ್ತಿಲ್ಲಕ್ಕೊಂಡ್ರಿ ಸ್ವಲ್ಪ ಯೋಚನೆ ಮಾಡ್ರಿ ನಾವು ನಿಮಗೆ ಸಹಾಯ ಆಗಲಿ ಅಂತ ಏನೆಲ್ಲ ಮಾಡ್ತಿದ್ದೀವಿ ನೀವು ನೋಡಿದರೆ ಈ ಥರ ಮಾತಾಡಿ ನಮ್ಮ ಮನಸ್ಸು ನೋಯಿಸ್ತಿದ್ದೀರ ಅಲ್ರಿ ಪ್ಲೀಸ್ ರೀ ಈ ಥರ ಮಾತು ಯಾವತ್ತೂ ಆಡ್ಬೇಡ್ರಿ ನೀವು ಬೇಜಾರಾದ್ರಾ ಈ ತರ ಮಾತಾಡಿದ್ರೆ ಬೇಜಾರಾಗಲ್ವೇನ್ರಿ ಮತ್ತೆ ನಾವು ಈ ಕೆಲಸ ಮಾಡೋದ್ರಿಂದ ನಿಮಗೆ ಇಷ್ಟ ಇಲ್ಲ ನಿಮ್ಗೆ ಹರ್ಟ್ ಆಗುತ್ತೆ ಅಂದ್ರೆ ಹೇಳ್ಬಿಡ್ರಿ ನಾವು ಮಾಡಲ್ಲ ಹಾಗೇನಿಲ್ಲ ಕಣೆ ಅಂದ್ರೆ ನೀವು ಇಷ್ಟ ದಿನ ಈ ತರದ್ದೆಲ್ಲ ಏನು ಯೋಚನೆ ಮಾಡಿಲ್ಲ ಈಗ ಸಡನ್ ಆಗಿ ನನ್ಗೆ ಹುಷಾರಿಲ್ಲ ಅಂದ ತಕ್ಷಣ ಏನಾದರೂ ಮಾಡಿ ಮಾಡೋಣ ಅಂತ ಮುಂದ್ ಬಿದ್ದಿದ್ರಲ್ಲ ಅದಕ್ಕೆ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ನೀವು ಇದೆಲ್ಲ ಸ್ಟಾರ್ಟ್ ಮಾಡಿದ್ರಾ ಅಂತ ಅಂದೆ ಅದಕ್ಕೆ ಬೇಜಾರಾಗ್ಬೇಡಿ ಹೌದು ನೀವು ಹೇಳೋದ್ ನಿಜ ಇಷ್ಟು ದಿನ ಸುಮ್ಮನೆ ಕಾಲ ಬಿಟ್ವಿ ಅವ್ರ ಮನೆಗೆ ಇವ್ರ ಮನೆಗೆ ಅಂತ ಕೂತ್ಕೊಂಡು ಆ ಸುದ್ದಿ ಈ ಸುದ್ದಿ ಅಂತ ಮಾತಾಡ್ಕೊಂಡು ಇಷ್ಟು ದಿನ ಯೋಚನೆನೇ ಮಾಡಲಿಲ್ಲ ವಯಸ್ಸಿದ್ದಾಗ ಬರೇ ಕಂಡರ ಮನೆ ವಿಚಾರ ಮಾಡ್ಕೊಂಡು ಅವಳ ಹಂಗೆ ಹಂಗೆ ಅವ್ಳಂಗೆ ಹಿಂಗೆ ಅಂತ ಬರೇ ಊರಗಳು ಸುದ್ದಿ ಮಾತಾಡ್ಕೊಂಡು ಕೂತಿದ್ವಿ ಅವಾಗೇನೆ ಇಂಥ ಕೆಲಸ ಏನಾದರೂ ಒಂದು ನಾಲ್ಕು ಕಾಸು ದುಡಿಯೋನಿ ಮನೆಗೆ ಕೆಲಸ ಮಾಡ್ಕೊಂಡು ಇನ್ನೇನು ಮಾಡಾನಿ ಅಂತ ಯೋಚನೆ ಮಾಡಿದರೆ ಇವತ್ತು ನೀವು ಹಿಂಗೆ ಅಂತಿರಲಿಲ್ಲ ನಿಮಗೆ ಹುಷಾರಿಲ್ಲ ಅಂತ ಅಂದ ತಕ್ಷಣ ಸಡನ್ನಾಗಿ ನಾವು ಇಂಥ ಕೆಲಸ ಮಾಡಿದ್ವಲ್ಲ ಅದಕ್ಕೆ ನಿಮಗೆ ಬೇಜಾರಾಗಿರ್ಬೇಕೇನೋ ಬಿಡಿ ನಾನೇನು ಬೇಜಾರಾಗಿಲ್ಲ ಸುಮ್ಮನೆ ಅಂದೆ ಅಷ್ಟೇ ಸರಿ ಅದೇನೋ ಮಾಡ್ತೀರಾ ಮಾಡ್ಕೊಳ್ಳಿ ನಿಮ್ಗೆ ಖುಷಿ ಕೊಡುತ್ತೋ ಆ ಕೆಲಸ ಮಾಡ್ಕೊಳ್ಳಿ ನಾನು ಒಳಗೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಈ ಬಿಸಿಲಿಗೆ ತಡ್ಕೊಳಕ್ ಆಗ್ತಿಲ್ಲ ಯಾಕೋ ತುಂಬಾ ಸುಸ್ತಾಗುತ್ತೆ ಬಿಸಿಲಾಗಳಿಗೆ ಹೊರಗಳಿಂದ ಬಂದ್ರೆ ಹಂಗೆ ಕಣ್ಣೆ ಮಂಜು ಆಗುತ್ತೆ ಅದಕ್ಕೇನೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಆಯ್ತು ಸರಳ ಎಂತ ಮಾತಾಡ್ತಾರೆ ಇವರು ಕಣಕ್ಕ ನೋಡ್ತಾ ಇದ್ದೀನಿ ಒಂದೇ ಸರಿ ಹಂಗೆ ಜೀವ ಜಲ್ ಒಂದು ಹೋಗ್ಬಿಡ್ತಂಗೇನೆ ಎಂತ ಮಾತಂದ್ರೆ ಹೋದ್ರಿ ಇವರು ಬಿಡು ತಲೆ ಕೆಡಿಸ್ಕೋಬೇಡ ಅವರು ಇಷ್ಟು ದಿನ ನಾವು ಮಾಡಿಲ್ಲ ಈಗ ಶುರು ಮಾಡಿದೀವಲ್ಲ ಅದಕ್ಕೆ ಹಂಗ ಅನ್ಕೊಂತಾರೆ ಅವ್ರಿಗೂ ಸರಿ ತಕ್ಷಣ ಮಾಡಿದ್ರು ಇವರು ಅಂತ ಅದನ್ನೇನು ತಲೆಗೆ ಹಾಕೋಬೇಡ ನಾವು ಒಂದು ಎರಡು ಕಾಸು ಹುಡುಗ ಅವರಿಗೆ ಸಹಾಯ ಮಾಡೋದನ್ನ ನೋಡೋಣ ಸರಿ ಕಣೆ ಮಾಡಿ ಇವನು ಹೊಸ ಕಟ್ ಮಾಡಿ ಮಾಡೋಣಿ ಪುರಿ ಇನ್ನೇನು ಓದ್ಕೊಂತಾವೆ ಪಾಪ ಓದ್ಕೊಂಬಲಿ ಅವು ಜೆ ಡಬಲ್ ಇ ಎಕ್ಸಾಮ್ ಅಂತ ಓದ್ಕೊತವೆ ಓದ್ಕೊಮ್ ಮೇಲೆ ಮುಂದಕ್ಕೆ ಯಾವ್ದು ಓದ್ತವೋ ಏನೋ ಅಷ್ಟೊತ್ತಿಗೆ ಇವು ಇಂಥ ಬಿಸ್ನೆಸ್ ಚೆನ್ನಾಗಾಗಿ ಒಂದಿಗ್ಲಾಭ ಬಂದರೆ ನೀವರೆಗೂ ಕಟ್ಟಕ್ಕೆ ಚಿಂತೆ ಇರೋಲ್ಲ ಆತ ಈ ಪ್ಲಾಸ್ಟಿಕ್ ಇರಕ್ಕೆ ಈ ಸ್ಟೀಲ್ ಡಬ್ಬೆಕ್ ಆಗ್ಲಿ ಹಾಕಿಕ್ಕೋದು ಬೇಡ ಅಂತ ಅನ್ಕೊಂಡಿದ್ನಿ ಕಣೆ ನಾವೇನಿದ್ರು ಸಾಂಪ್ರದಾಯಿಕವಾಗಿ ಹಾಕ್ಬೇಕು ಅವಾಗೆ ರುಚಿ ಹೆಚ್ಚಿಗೆ ಆಗೋದು ಇವಾಗೆಲ್ಲ ಪ್ಲಾಸ್ಟಿಕ್ ಇನ್ ಡಬ್ಬಕ್ಕೆ ಅದ್ರಕ್ ಇದ್ರಕ್ ಹಾಕ್ತಾರೆ ಈ ಸ್ಟೀಲ್ ಬಾಕ್ಸಕ್ಕೆ ಅಂತದ್ ಅದು ರುಚಿನೇ ಹಂಗೆ ತಿನ್ಬಿಡುತ್ತೆ ರುಚಿ ಅಷ್ಟೊಂದಿರಲ್ಲ ಅದಕ್ಕೆ ಪಿಂಗಣಿದ್ರೆ ಅಂತ ಈಗ ನೋಡಿ ಜಾಡಿ ತರಿಸಿದ್ದೀನಿ ಹಂಗೆ ಮಾಡೋಕ್ಕಾಗ ಒಳ್ಳೇದು ನಾವು ಎಷ್ಟು ಸ್ವಾಭಾವಿಕವಾಗಿ ಮಾಡ್ತೀವೋ ಅದಕ್ಕೆ ರುಚಿ ಜಾಸ್ತಿ ಇರ್ತೈತಿ ಈ ಆರ್ಟಿಫಿಷಿಯಲ್ ಎಲ್ಲ ಡಬ್ಬಗಳು ಪ್ಲಾಸ್ಟಿಕ್ ಅದು ಇದು ಅಂತ ಎಲ್ಲ ಅಂದ್ಕೊಂಡ್ರೆ ಅದೇನು ಅಷ್ಟೊಂದು ರುಚಿ ಬರೋಲ್ಲ ಅದಕ್ಕೆ ನಿನ್ನ ಕೈ ರುಚಿ ಚೆನ್ನಾಗಿರ್ತೈತೆ ಉಪ್ಪಿನಕಾಯಿ ನಿಂಗೆ ಆಕ ಕೈ ರುಚಿ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೇನು ಈ ಜಾಡಿಗೆಲ್ಲ ಹಾಕ್ತೀವಿ ನೋಡಿ ಅದಕ್ಕೆ ನಾವು ಎಷ್ಟೇ ಆಗಲಿ ಜಾಡಿಗಳು ಬೇಕಾದ್ರೆ ತರ್ಸನಿ ಇದ್ರಾಗೇ ಮಾಡ ಹಾಕು ಉಪ್ಪಿನಕಾಯಿ ರುಚಿ ಹೆಚ್ಚುತ್ತೆ ಅವಾಗ ಚೆನ್ನಾಗಿ ಸೇಲ್ ಆಗ್ತವೆ ಕಣೆ ಹಾಗೆ ಮಾಡನಿ ಬಬ್ಬಾ ಬಬ್ಬಾ ಸರಳ ಸರಾಜೆ ಬಿಟ್ಟಾರಮ್ಮ ಹಂಗೇನೆ ಮನೆ ಬಿಟ್ಟು ಹೊರಕ್ಕೆ ಬರೋಲ್ಲ ಇವಾಗ ಅವಾಗ ಬಂದು ಹಂಗೆಲ್ಲನ ಕೂಕೊಂಡು ಹಂಗೆ ಯಾತ್ರವನ ಹಿಂಗೆ ಒಂದೆರಡು ಮಾತಾಡಿ ಬರೋರು ಈಗಂತೂ ಮನೆ ಬಿಟ್ಟು ಬರೋಲ್ಲ ತಾಯಿ ಅಕ್ಕ ತಂಗಿಯರು ಹ್ಞೂ ಇವಾಗ ಯಾತೋ ಹೂವು ಕಟ್ಟೋದಂತೆ ಆತ ಮಾವಿನಕಾಯಿ ಉಪ್ಪಿನಕಾಯಿ ಒಯ್ಯೋದು ಎಲ್ಲಾ ಎಲ್ಲ ಹಣ್ಣುಗಳ್ನು ಎಲ್ಲ ನೆಲ್ಲಿಕಾಯಿ ಅವು ಇವು ಕಿತ್ಕೊಂಡ್ಬಂದು ಉಪ್ಪಿನಕಾಯಿ ಒಯ್ಯೋದು ಎಳ್ಳಿಕಾಯಿ ನಿಂಬೆಕಾಯಿ ಎಲ್ಲ ಕಿತ್ಕೊಂಡ್ಬಂದು ಉಪ್ಪಿನಕಾಯಿ ಒಯ್ಯೋದು ಏನೇನೋ ಕಣೆ ಇಬ್ರು ಅಕ್ಕ ತಂಗಿಯರು ಬಿಸಿ ಇನ್ನ ಇನ್ನೆಲ್ಲ ಸಿ ಬಂದು ಮಾತಾಡಕ್ಕೆ ಕೂಕೊಂತಾರೆ ನಮ್ಮ ಅಮ್ಮಂಗೆ ಏನು ಕೆಟ್ಟೋದಾರ ನಮ್ಗಂತೂ ಕೆಲ್ಸ ಇಲ್ಲ ಕೆಲ್ಸ ಇಲ್ಲ ಅಂದ್ರು ತಕ್ಕ ಅಂದ್ರೆ ಬೇರೆಯವ್ರಿಗೆ ಮಾತಾಡ್ಕೊಂಡು ಕೂಗಂತೀವಿ ಅದಕ್ಕೆ ಅಕ್ಕ ತಂಗಿ ಬುದ್ಧ ಹ್ಞೂ ಎಲ್ಲ ನಾ ಉಪ್ಪಿನಕಾಯಿ ಒಯ್ದು ಮಾರಾಟ ಮಾಡಿ ಒಂದು ಅಡ್ಕಾಸು ದುಡಿತಾರೆ ನೀನಾದ್ರೆ ನೀನಾದರೆ ಬಿಸಿಲಾಗ ಹಂಗೆ ಕೂಲಿ ಹೋಗಿ ದುಡ್ಕೊಂಡ್ ಬರ್ತೀವಿ ಇವರು ನೆಳ್ಳಗೆ ಕೂಕೊಂಡು ದುಡಿಯೋ ಅಂತದ್ ನಾವು ಅತ್ತೆ ಸರ್ದ ಹಂಗ್ ಮಾತಾಡ್ತೀಯಾ ಯಾಕ ನಿಂಗಿ ಏನೇನೋ ಮಾತಾಡ್ತೀಯಾ ನಾವೇನು ಕುಕಂಡ್ ಮಾತಾಡೋಕ್ಕೇನಲ್ಲ ಇವಾಗ ಕುಕಂಡ್ ಮಾತಾಡೋದು ಕೂರ್ಸೋತಿಲ್ಲ ನಮಗೆ ಅದಕ್ಕೆ ಗೊತ್ತಿಲ್ಲ ಅಮ್ಮ ಹ್ಞೂ ಅಮ್ಮ ಅದಕ್ಕೇನೆ ನಿಮಗೆ ಪುರ್ಸೋತಿಲ್ಲ ಅಂತಾನೆ ನಾವೇ ನೋಡೋಣ ಏನ್ ಏನು ಮಾಡ್ತಾರೆ ಇಬ್ರು ಅಕ್ಕ ತಂಗಿಯರು ಯಾಕೋ ಮನೆ ಬಿಟ್ಟು ಹೊರಕ್ ಒಡಲ್ಲ ಅಂತ ಬಂದ್ವಿ ಇಲ್ಲಿ ನೋಡಿದ್ರೆ ಏನೇನೋ ದುಡಿಯೋ ಮಾರ್ಗ ಕಂಡ್ಕೊಂತ ಇದ್ದೀರಾ ಏನ್ ಮಾಡೋಣ ನಿಂಗೆ ಒಂದೆರಡು ಕಾಸು ಆಗುತ್ತೆ ಅಂತ ಹೇಳಿ ಉಪ್ಪಿನಕಾಯಿ ಒಯ್ದು ಮಾರೋಣ ಅಂತ ಹೇಳಿ ಗೊತ್ತಿರೋದೆ ಅಲ್ಲ ಉಪ್ಪಿನಕಾಯಿ ಒಯ್ಯದಂದ್ರೆ ನನಗೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಒಯ್ತಿ ಅಂತ ನೀವೇ ಎಲ್ಲರೂ ಹೇಳಿದ್ರ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ನೀನು ಒಯ್ದಿರೋದು ಅಂತ ಅದಕ್ಕೇನೆ ಸುಮ್ಮನೆ ಕೂಕೊಂಡು ಏನು ಮಾಡೋಣಿ ನಾಲ್ಕು ಕಾಸು ಆದ್ರದ್ದು ಬರುತ್ತಲ್ಲ ಉಪ್ಪಿನಕಾಯಿ ಒಯ್ದು ಮಾರಿದ್ರೆ ಅಂತ ಹೇಳಿ ಇಂಥ ಕೆಲಸ ಮಾಡ್ತಿದ್ದೀವಿ ಅಷ್ಟೇ ಆಗಲಿ ನಾವು ಪುರ್ಸೊತ್ತಿದ್ರೆ ನಾವೇ ಗೊತ್ತಿದ್ವಮ್ಮ ಮಾತಾಡೋಕ್ಕೆ ಈಗೇನು ನೀವೇ ಪುರ್ಸೊತ್ತಾಗಿದ್ರೆ ಬಂದಿದ್ರ ಕುಕಳ್ರಿ ಒಂದು ಜನ ಅದಕ್ಕೆ ಕಣೇ ಒಂದು ಮಾತಾಡೋಣ ಅಂತ ಬಂದ್ವಿ ಕಾಲೇಜಿಗೆನೆ ನಿನ್ನ ಮಗಳು ಫಸ್ಟ್ ಅಂತೆ ನಿನ್ನ ಮಕ್ಳು ಇಬ್ರು ಎಂಬತ್ತೆರಡ ಎಂಬತ್ತೈದ ತೆಗ್ದಾರಂತೆ ಇದಕ್ಕಿಂತ ಇನ್ನೇನು ಯಾತು ಊರಗಳ್ರಿಗೆ ಒಂದು ಪೈಸಾ ಯಾತ್ಯಾತು ಒಂದು ಸ್ವೀಟ್ ಕೊಡಲಿಲ್ಲ ಹ್ಞೂ ಊರಗಳವರೆಲ್ಲ ಎಷ್ಟು ಹೇಳ್ಕೊಂಬತ್ತಾರೆ ಹಾ ದಿಯಾ ಎಂತ ಮಾರ್ಕ್ಸ್ ತೆಗ್ದಾಳೆ ಚೆನ್ನಾಗಿ ಓದ್ಯಾಳೆ ಅಂತ ನೀವು ನೋಡಿದ್ರೆ ಯಾರ್ಯಾರಿಗೂ ಒಂದು ಯಾತ್ಯಾತು ಸ್ವೀಟ್ ಕೊಡಿಸ್ಲಿಲ್ವಲ್ಲೇ ಯಾಕೆ ನಮ್ಮ ದಿಯಾ ನಮ್ಮ ಹುಡುಗರೆಲ್ಲ ಅವತ್ತು ತಕೊಂಡ್ ಊರಕ್ ಬಂದಿದ್ರಮ್ಮ ನೀವಿದ್ರೋ ಇಲ್ಲ ಎಲ್ಲ ಕೂಲಿ ಹೋಗಿದ್ರೇನೋ ಎಲ್ಲಾರ್ಗು ಕೊಟ್ಟು ಬಂದರೆ ಇರ್ಲಿಲ್ಲ ಅನ್ಸುತ್ತೆ ಅದಕ್ಕೆ ಊರಗಳರೆಲ್ಲ ನಾ ಬೋಲು ಮೆಚ್ಕೊಂಬತ್ತಿದ್ರಮ್ಮ ನಿನ್ನ ಮಕ್ಕಳನ್ನ ಇಷ್ಟು ಖುಷಿಯಿಂದಾನ ಮಾಡಿಸ್ತೇವೆ ನಮಗೆ ಯಾತು ಕೊಟ್ಟೆ ಇಲ್ಲ ಏ ಕೊಡಕ್ಕೆ ಬಂದಿದ್ರು ಕಣೆ ನೀವು ಇರ್ಲಿಲ್ಲ ಕೂಲಿ ಹೋಗಿದ್ರ ಅನ್ಸುತ್ತೆ ಕೂಲಿ ಹೋಗಿದ್ರೆ ನಮ್ಗೆ ಕೊಡಬಾರ್ದೇನು ನಮಗೂ ಕೊಡಬೇಕು ನಿಮ್ ಮಕ್ಳು ಪಾಸ್ ಆಗಿರೋ ಖುಷಿಗೆ ನಮ್ಗೆ ಯಾತನ ಕೊಡಿಸ್ರಿ ಈಗೇನು ಮನೆ ತೆಗ ಬಂದಿದ್ಯತನ್ ಕೊಡಿಸ್ತೀವಿ ಬಿಡತ್ತ ನೋಡಮ್ಮ ಏನೋ ನಾಲ್ಕು ಕಾಸು ದುಡಿಯೋಕೆ ಮನೆಗೆ ಕೂಕೊಂಡು ಏನೇನೋ ಮಾಡ್ತಿದ್ದೀರಾ ಹಾಂ ಮಾಡ್ರಿ ಮಾಡ್ರಿ ಎಲ್ಲಿಂದ ತೋತ್ತೀರೇ ಈ ಮಾವಿನಕಾಯಿ ನಿಂಬೆಕಾಯಿ ಎಳ್ಳಿಕಾಯಿ ಆಮ್ಟೆಕಾಯಿ ಎಲ್ಲೇನ ಯಾರಂತ ತಂದ್ಕೊಡ ಕೇಳಿದ್ರೇನು ಇಲ್ಲೇ ಊರಾಗ ಬೆಳ್ದಿರೋರ್ ತೆಗೆ ತಗಂತೀವಿ ಕಣೆ ಊರಾಗ ಬೆಳ್ದಿರೋ ಅವ್ರಿಗೂನು ಒಂದ್ ಸ್ವಲ್ಪ ಸೇಲ್ ಆದಂಗ ಆಗುತ್ತೆ ನಮಗೂ ಬೇಕಲ್ಲ ಹಿಂಗೆ ಅವ್ರು ಆಕೆನಾರಲ್ಲ ಅವರು ತಿಮ್ಮನಾರು ಅದಕ್ಕೆ ಅವ್ರನ್ನೂ ಕೇಳಿದೀವಿ ಹಿಂಗೆ ನಮಗೆ ಯಾವ ಸೀಸನಾಗಿ ಏನು ಕಾಯ್ಬಿಡ್ತಾವ ಕೊಡ್ರಿ ನಾವು ಯಾವ ಪಿನ್ಕಾಯಿ ಹೋಗ್ತೇವೆ ಅಂತ ಒಂದ್ ರೂಪಾಯಿ ಹೆಚ್ಚು ಕಮ್ಮಿ ಕೊಡ್ತಾರೆ ಏನೋ ಜಾಡಿ ಪಾಡಿ ಎಲ್ಲ ಇಕ್ಕೊಂಡಿದ್ಯಾ ಎಲ್ಲ ಒಳಕಾಲಾಗೆ ಕುಡ್ತಿರ್ತೀಯಾ ಹ್ಞೂ ಗಮಗಮ ಅಂತ ತಮ್ಮ ನೀ ಮನೆ ತಕ್ ಬಂದ್ರೆ ಹಂಗೇನೆ ಉಪ್ಪಿನ ಸ್ಮೆಲ್ ಸ್ಮೆಲ್ಲು ಹೆಂಗೈತೆ ಹಾಕಿರೋದಿದ್ರೆ ಕೂಡ ನೋಡ್ತೀನಿ ಏ ಒಯ್ದಿರೋದೆಲ್ಲ ಖಾಲಿ ಕಣೆ ಇವಾಗ ಒಯ್ತು ನೀ ಬೇಕಾದ್ರೆ ನಾಳೆ ಯಾವಾಗಾನ ಅವಾಗ ಕೊಡ್ತೀನಿ ಹ್ಞೂ ತಕ್ಷಣ ಇಲ್ಲಿ ಚೆನ್ನಾಗಿರಲ್ಲ ಅದು ಕಳ್ಕೊಬೇಕಲ್ಲ ಒಂದಿಟ್ಟು ಹ್ಞೂ ಆಗ ಚೆನ್ನಾಗಿರಲ್ಲ ಆಮೇಲೆ ಬಾ ಕೊಡ್ತೀನಿ ಹೇಳಮ್ಮ ಹೆಂಗೋ ನಾಲ್ಕು ಕಾಸು ಅಂತ ಮಾರ್ಗ ಕಂಡು ಇಟ್ಕೊಂಡಿದ್ರ ಇಬ್ರು ಅಕ್ಕ ತಂಗಿಯರು ದುಡಿರಿ ದುಡಿರಿ ನಿಮಗೆ ತಕ್ಕನಾದ ಗಂಡ ನಿಮಗೆ ತಕ್ಕನಾದ ಮಕ್ಳು ಎಲ್ಲ ಸಿಕ್ಕ್ಯಾರೆ ಅದಕ್ಕೆ ಸಂಸಾರ ಚೆನ್ನಾಗೈತಿ ಆ ತೊಂದ್ರೆ ತಾಪತ್ರ ಇಲ್ಲ ಅಂತ ಒಂದ್ಸಾರ ಸಾಗಿಸಿಕೊಂಡ್ ಹೋಗ್ತಿದ್ರ ಆಯ್ತಾಯ್ತು ಮುಂದುವರ್ಸಿ ಬರ್ತೀವಿ ಅದೇ ಹೋಗ್ತಿರಲ್ಲಿ ಕುಕ್ಕರ್ ಡ್ರೈವ್ ಉಂಟೋಣ ಹಚ್ಕೊಡ್ರೆ ಉಪ್ಪಿನಕಾಯಿ ನಮಗ್ ಕೆಲಸ ಐತೆ ಏನ್ ಮಾಡ್ತಿದ್ಯಾ ಒಳಕೆ ಸೇರ್ಕೊಂಡಂತ ಮಾತಾಡ್ಸೋಣ ಅಂತ ಬಂದ್ವಿ ಉಪ್ಪಿನಕಾಯಿ ಎಲ್ಲ ಎಲ್ಲಾ ನಮಗ್ ಟೈಮ್ ಇಲ್ಲಮ್ಮ ಬೇರೆ ಕೆಲ್ಸ ಐತೆ ಬರ್ತೀವಿ ಸರಿ ಆತ ಆತೇಳ್ ಆಮೇಲೆ ಏನ್ ಅಯ್ಯ ಉಪ್ಪಿನಕಾಯಿಗೆ ಎಲ್ಲಾರ ಊರಗಳೆಲ್ಲ ಕಣ್ಣಸರಾಗ್ತೇತ್ ಕಣಕ ಕಣ್ಣೆಸ್ರಾಗ್ದಂಗೆ ಆತನ ಅದು ಋಷಿ ತೆಗಿಬೇಕು ಇನ್ಮೇಲೆ ಎಲ್ಲಾರ್ ಕಣ್ಣು ನಮ್ಮ ಇರ್ತೇತಿ ಅವನ್ ಕಣೆ ಒಂದ್ ಸ್ವಲ್ಪ ನಾವು ಭಯಾನಯವಾಗಿ ಇರ್ಬೇಕು ಇಲ್ಲ ಅಂದ್ರೆ ಏನಾರು ಒಂದ್ ಎರಡ್ ಕಾಸು ಅಂದ್ರೆ ಇದಕ್ಕೂ ಯಾತನ ಉಪ್ಪ ಹಾಕಂತಾರೆ ಇವರು ಮಾಡಿ ಕೆರ್ಸನಿ ಅಂತಾರೆ ದೂರಾಗೆ ಯಾರು ಬೆಳೆಯಕ್ ಬಿಡಲ್ಲ ಬೆಳೆಯೋದು ಇಲ್ಲ ಆ ಅದಕ್ಕೆ ಒಂದಿಷ್ಟು ಎಚ್ಚರಿಕೆ ಇರ್ಬೇಕು ಹೆಣ್ಣು ಬಂದಾಗ ನಿನ್ ಕಣಕ ತುಂಬಾ ಎಚ್ಚರಿಕೆ ಇರ್ಬೇಕು ನಾವು